ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇವತ್ತು ನಾವೆಲ್ಲ ನೀಟ್ನಲ್ಲಿ ಮತ್ತು ಬೇರೆ ಬೇರೆ ಸಿಇಟಿ ಎಲ್ಲ ನಡೆದಂತ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ ಅದು ಆಮೇಲೆ ಮಾತಾಡೋಣ ಆ ವಿಚಾರನ ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಚರ್ಚೆ ಮಾಡಿದ್ದಾರೆ ಅವಕಾಶಗಳನ್ನ ಯಾರು ಕೂಡ ಅವಕಾಶಗಳನ್ನ ತಮ್ಮನ್ನ ಹುಡ್ಕೊಂಡು ಬರುವುದಿಲ್ಲ ನೀವೇ ಅವಕಾಶಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರು ಒಂದು ಕಾಲದಲ್ಲಿ ಆ ಮಾತನ್ನ ಹೇಳಿದ್ರು ಹಂಗೆ ಆಪರ್ಚುನಿಟಿ ವಿಲ್ ನಾಟ್ ಕಮ್ ಟು ಯು ಯು ಆರ್ ಟು ಗೋ ಇನ್ ಸರ್ಚ್ ಆಫ್ ದಿ ಆಪರ್ಚುನಿಟಿ ಹಂಗೆ ಇವತ್ತು ನೀಟ್ ಸಂಸ್ಥೆ ನಿಮಗೆ ಬೆಳಕನ್ನು ಕೊಡ್ತದೆ ನಿಮ್ಮ ಬದುಕನ್ನು ಹಸನ ಮಾಡ್ತದೆ ನಿಮ್ಗೆ ಒಳ್ಳೆ ದೀಪವನ್ನು ಕೊಡ್ತದೆ ಅಂತ ಹೇಳಿ ಇವತ್ತು ಪರಿಶ್ರಮ ಪಿಯು ಕಾಲೇಜು ನೀಟ್ ಅಕಾಡೆಮಿಗೆ ತಾವೆಲ್ಲ ಬಂದು ಇಲ್ಲಿ ಸೇರಿದ್ದೀರಿ ನಾನು ಬಂದ ತಕ್ಷಣ ಜ್ಯೋತಿ ಹಚ್ಚಿದೆ ಬಹಳ ಸಂತೋಷದಿಂದ ಶಿವಂ ಕರವತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ ಶುಭವಾಗ್ಲಿ ಆರೋಗ್ಯವಂತಾಗ್ಲಿ ಐಶ್ವರ್ಯಂತವಾಗ್ಲಿ ಜ್ಞಾನವಂತಾಗ್ಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ ಇವತ್ತು ನಮ್ಮ ಅವ್ರನ್ನ ನೋಡಿದಾಗ ಇವತ್ತು ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರ ಮಾತು ಅವರ ಆಚಾರ ಅವರ ವಿಚಾರವನ್ನ ಪ್ರಚಾರ ಮಾಡಿ ವಿಧಾನಸೌಧಕ್ಕೆ ಬಂದಿದ್ದಾರೆ ನನಗೆ ಕರ್ಕೊಂಡು ಬಂದರು ನಮ್ಮ ಶಿವಶಂಕರ್ ರೆಡ್ಡಿ ಮತ್ತು ಸುಧಾಕರ್ರು ಯಾವುದೋ ಹುಚ್ಚಿನ ಕರ್ಕೊಂಡು ಬಂದಂಗೆ ಅಂತ ಹೇಳಿದೆ ನಾನು ಇಲ್ಲ ಸರ್ ಉಪಯೋಗಕ್ಕೆ ಇವನು ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳಿದ್ರು ಸೊ ಇಡೀ ರಾಜ್ಯದಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡಿ ಇವತ್ತು ಶಾಸಕರಾಗಿ ಒಬ್ಬ ಶಿಕ್ಷಕ ಶಾಸಕರಾಗಿ ಅವರ ಆಚಾರ ವಿಚಾರಗಳನ್ನು ಅಸೆಂಬ್ಲೀಲೂ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಒಂದು ಹೆಚ್ಚಿಗೆ ಶಕ್ತಿಯನ್ನ ಕೊಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ ಆ ವ್ಯಕ್ತಿ ಎಷ್ಟು ನಾಯಕರುಗಳನ್ನ ತಯಾರು ಮಾಡ್ತಾರೆ ಅಂತ ಬಹಳ ಮುಖ್ಯ ನಾಯಕರಂದ್ರೆ ಬರೀ ರಾಜಕಾರಣದ ನಾಯಕರಲ್ಲ ಸಮಾಜದ ಎಲ್ಲ ವರ್ಗದಲ್ಲೂ ಕೂಡ ಶಿಕ್ಷಣದಲ್ಲಿ ಶಿಕ್ಷಣವನ್ನು ಕೊಟ್ಟು ಇವತ್ತು ಅವ್ರಿಗೆ ಹೆಚ್ಚಿಗೆ ಒಂದು ಫೌಂಡೇಶನ್ ಅನ್ನ ತಯಾರು ಮಾಡೋದು ಬಹಳ ಮುಖ್ಯವಾದಂತ ವಿಚಾರ ಭಾಳ ಜನ ವಿದ್ಯಾರ್ಥಿಗಳಿಲ್ಲದಿರಿ ನನಗೆ ಭಾಳ ಸಂತೋಷ ಆಯಿತು ಒಂದು ಇಪ್ಪತ್ತು ಜನಕ್ಕೆ ನಾವೆಲ್ಲ ಇಲ್ಲಿ ಅಭಿನಂದನೆ ಮಾಡೋಂಥ ಕೆಲಸ ಮಾಡಿದೆ ಮೂರು ಜನದ ಹತ್ರ ಮಾತಾಡಿದೆ ಇಬ್ಬರು ಡ್ರೈವರ್ಗಳು ಇನ್ನೊಬ್ಬ ಕೂಲಿ ಮಾಡೋ ಮಕ್ಕಳು ಆ ಡ್ರೈವರ್ಗೆ ಇನ್ನೇನು ಬೇಕು ಹೇಳಿ ನಾನು ಎಷ್ಟೇ ದೊಡ್ಡವನಾಗಿರ್ಬೋದು ನಾನು ಇವತ್ತು ಉಪಮುಖ್ಯಮಂತ್ರಿ ಆಗಿರ್ಬೋದು ನನಗೂ ಒಂದು ಆಸೆ ಏನಪ್ಪ ಅಂದರೆ ನಾನು ಗ್ರಾಜುಯೇಟ್ ಆಗಲಿಲ್ವಲ್ಲ ಅಂತೇಳಿ ನನಗೆ ಕೊರಗಿತ್ತು ಸೊ ನಾನು ಮಂತ್ರಿ ಆದಮೇಲೆ ನಲವತ್ತೆಂಟು ವಯಸ್ಸಿಗೆ ನಾನು ಗ್ರಾಜುಯೇಟ್ ಆದೆ ಫೈನಲಿ ಡಿಗ್ರಿ ಸ್ಟೂಡೆಂಟ್ ಎಲೆಕ್ಷನ್ ನಿಂತ್ಕೊಬಿಟ್ಟೆ ಓದೋಕ್ಕೆ ನಮ್ಮ ಕೈಲಿ ಟೈಮ್ ಇರಲಿಲ್ಲ ಓದು ಇರಲಿಲ್ಲ ಕೊನೆಗೆ ಮೂರು ಜನ ಮಕ್ಕಳು ಓದಿಸ್ಲೇಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೆ ಇನ್ನೆಲ್ಲ ನನ್ನ ಮಕ್ಕಳು ನನ್ನ ನೀನು ಗ್ರಾಜ್ಯುಯೇಟ್ ಯಾಕಪ್ಪ ಆಗಲಿಲ್ಲ ಅಂತ ಕೇಳ್ತಾರೆ ಅಂತೇಳಿ ಎದುರುಕೊಂಡು ನಲವತ್ತೆಂಟು ವಯಸ್ಸಿಗೆ ಓಪನ್ ಯೂನಿವರ್ಸಿಟೀಲಿ ಡಿಗ್ರಿ ಬರೆದು ಗ್ರ್ಯಾಜುಯೇಟ್ ಆದೆ ನಾನು ವಿಧಾನಸೌಧದ ಮುಂದೆ ಕ್ಯಾಬಿನೆಟ್ ವಿಧಾನಸೌಧದ ಮುಂದೆ ಎಸ್ ಎಂ ಅವರ ಸಂಪುಟದಲ್ಲಿ ಬಂಗಾರಪ್ಪನವರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೆ ಅದಕ್ಕಿಂತ ಸಂತೋಷವಾದಂಥ ದಿನ ಯಾವುದು ಅಂತ ಅಂದರೆ ನಾನು ಗ್ರ್ಯಾಜುಯೇಟ್ ಆಗಿ ಮೈಸೂರಲ್ಲಿ ನಾನು ಸರ್ಟಿಫಿಕೇಟ್ ತೆಗೆದುಕೊಂಡು ದಿನ ನನಗೆ ಅತಿ ಹೆಚ್ಚು ಸಂತೋಷವನ್ನು ತಂದಂಥ ದಿನ ಸೊ ಹಂಗೆ

ಮ್ಯಾನೇಜ್ಮೆಂಟು ನಿಮ್ಮ ಅಧ್ಯಾಪಕ ವರ್ಗದವರು ನಿಮ್ಮ ಪ್ರೊಫೆಸರ್ಸು ನಿಮ್ಮ ಟೀಚರ್ಸು ಅಂದರೆ ನೂರೈವತ್ತಿಂದ ನೂರ ಎಂಬತ್ತು ಜನ ನೀವೇ ನಿಮ್ಮ ಸಂಸ್ಥೆಯಿಂದ ಈ ಪರಿಶ್ರಮ ಸಂಸ್ಥೆಯವರೇ ಅಲ್ಲೆಲ್ಲ ಕೂಡ ಒಂದು ಆ ಒಂದು ಸೀಟನ್ನು ಸರ್ಕಾರಿ ಸೀಟನ್ನು ಪಡ್ಕೊಳ್ಳೋಷ್ಟು ಶಕ್ತಿ ಬಂದಿದೆ ಅಂತ ಅಂದರೆ ಇದಕ್ಕಿನ್ನ ದೊಡ್ಡ ಸಾಧನೆ ಇದಕ್ಕಿನ್ನ ಬದಲಾವಣೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನಗೆ ಪ್ರದೀಪ್ ಈಶ್ವರ್ ಅವರು ಕೇಳಿದ್ರು ಅವರು ಭಾಳ ಬುದ್ಧಿವಂತಿದ್ದಾರೆ ಇಲ್ಲಿ ಬಂದ ತಕ್ಷಣ ನನಗೊಂದಿನ ಬಂದು ಕೇಳಿದ್ರು ನಾನು ನೀಟಿಗೆ ಒಂದು ನನಗೆ ಆದಂಥ ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಬರೀ ಬಾಡಿಗೆ ಅಲ್ಲಿ ತೆಗೆದುಕೊಂಡು ಮಾಡ್ತಾ ಇದ್ದೀನಿ ಅಂತ ಡೋಂಟ್ ವರಿ ದೇವರು ನೀವೆಲ್ಲ ಸೇರಿ ಒಂದು ಪೆನ್ ಕೊಟ್ಟಿದ್ದೀರಿ ಆ ಪೆನ್ನು ಪೇಪರ್ನ ಉಪಯೋಗಿಸಿ ನನ್ನ ಅವಧಿಯಲ್ಲಿ ನಿನಗೊಂದು ಜಾಗ ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದೇನೆ ಸೊ ಅದರಿಂದ ಯು ವಿಲ್ ಹಾವ್ ಎ ನ್ಯೂ ಬಿಲ್ಡಿಂಗ್ ಸೊ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಈಗ ಮೊಹಮ್ಮದ್ ಯುನಿಸು ಬಹುಶಃ ತಮಗೆಲ್ಲ ನೆನಪಿರ್ಬೋದು ಒಬ್ಬ ನೋಬೆಲ್ ಪ್ರಶಸ್ತಿ ವಿಜೇತರವರು ಹಿಂಗೆ ಇಪ್ಪತ್ತು ಹಿಂದೆ ನಾನು ಹಿಂಗೆ ಜ್ಞಾನಪೀಠ ವಿಕಾಸ ಸಂಸ್ಥೆಗೆ ನಮ್ಮ ಬಿಡದಿಲಿ ಹೋಗಿದ್ದೆ ನಮ್ಮ ಲಿಂಗಪ್ಪನವ್ರ ಇನ್ಸ್ಟಿಟ್ಯೂಷನ್ನು ನಾನು ಅಲ್ಲಿ ಒಂದು ಸಣ್ಣ ಅವ್ರ ಜೊತೆಯಲ್ಲಿ ಸೇರಿಕೊಂಡಿದ್ದೇನೆ ನಾನೇ ಅವ್ರಿಗೆ ಪ್ರೇರಣೆ ಮಾಡಿ ಮಾಡಿಸ್ದೆ ಹಿಂಗೆ ಫಂಕ್ಷನ್ಗೆ ಹೋಗಿದ್ದೆ ಫಂಕ್ಷನ್ಗೆ ಹೋಗಿದ್ದಾಗ ಒಂದು ಮಾತು ಹೇಳಿದೆ ಮೊಹಮ್ಮದ್ ಯುನಿಸ್ ಅವರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಇಫ್ ಯು ಅವ್ರಿಗೆ ಕೇಳ್ತಾರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಸಿಗ್ತದೆ ಅವರು ಬಾಂಗ್ಲಾದೇಶದವರು ಈ ಕರಾವಳಿ ಪ್ರದೇಶದಲ್ಲಿ ಇರೋಂಥ ಜನ ಅವರು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವ್ರಿಗೆ ಮಾಧ್ಯಮದವ್ರು ಕೇಳ್ತಾರೆ ಏನು ಹೇಳ್ತೀರಿ ಇದಕ್ಕೆ ನೀವು ನಿಮಗೆ ನೋಬಲ್ ಪ್ರಶಸ್ತಿ ಸಿಕ್ಕಿದೆ ಏನು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ ಇಫ್ ಯು ಟೀಚ್ ಎ ಫಿಶಿಂಗ್ ಇಟ್ ಈಸ್ ಫಾರ್ ದ ಲೈಫ್ ಅಂತ ಹೇಳ್ತಾರೆ ಹಂಗೆ ಮೀನನ್ನು ಕೊಟ್ಟರೆ ಒಂದು ದಿನಕ್ಕೆ ಆಗದೆ ಅವ್ನು ಊಟ ತಿನ್ಕೊಳ್ತಾನಂತೆ ಆದರೆ ಮೀನು ಹಿಡಿಯುವಂಥ ಕಲೆಗಾರಿಕೆಯನ್ನು ಕಳಿಸಿದ್ರೆ ಇಡೀ ಜೀವನನೇ ಅವನಿಗೆ ಒಂದು ದೊಡ್ಡ ಮೀನನ್ನು ಹಿಡಿಯುವಂಥ ಕಲೆಗಾರಿಕೆ ಸಿಕ್ಕರೆ ಇಡೀ ಜೀವನನೇ ಸಾಕ್ತದಂತೆ ಹಂಗೆ ನನ್ನ ಸ್ನೇಹಿತ ಪ್ರದೀಪ್ ಈಶ್ವರ್ ಅವರು ಎಲ್ಲಕ್ಕಿಂತ ದೇವ್ರಕ್ಕಿಂತ ದೊಡ್ಡ ದೇವರು ನಾನು ಒಂದು ಕಡೆ ಯಾವಾಗಲೂ ಹೇಳ್ತಾ ಇರ್ತೇನೆ ನಿಂಬೆಗಿಂ ಹುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಅಧಿಕ ದೇವನೇ ಇಲ್ಲ ಅಂದರೆ ನಿಂಬೆಣ್ಣು ಇದೆಯಲ್ಲ ಎಲ್ಲದಕ್ಕಿಂತ ನಿಂಬೆಣ್ಣು ಎಲ್ಲ ಶ್ರೇಷ್ಠವಾದಂತ ಶ್ರೇಷ್ಠವಾದಂಥ ಹುಡಿ ಹುಳಿ ಅಂತೆ ದ್ರಾಕ್ಷಿ ಹುಳಿ ಹುಣ್ಸೆಣ್ಣು ಹುಳಿ ಮಾವನಹಣ್ಣು ಹುಳಿ ಹಂಗೆಲ್ಲ ಹುಳಿಗಳಿಗೂ ಕೂಡ ಶ್ರೇಷ್ಠವಾದ್ದು ಹುಳಿ ಅಂತೆ ಅದಾದ್ಮೇಲೆ ದುಂಬಿಗಿಂ ಕರಿ ಇಲ್ಲ ಅಂದರೆ ಕಪ್ಪು ಈ ಇದೆ ಕಪ್ಪು ಈ ಇದೆ ಕಪ್ಪು ಇದೆ ಕಪ್ಪು ಎಲ್ಲದಕ್ಕಿನ್ನ ಹಳ್ಳಿಲಿ ದುಂಬಿ ಒಡಿತಾ ಇರ್ತದಂತೆ ಕಪ್ಪು ಅದು ಭಾಳ ಶ್ರೇಷ್ಠವಾದಂಥ ಕಪ್ಪು ಹಂಗೆ ಆ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದರೆ ಎಲ್ಲ ದೇವರಿಗಿಂತ ದೊಡ್ಡ ದೇವರು ಶಂಭುಗೆ ಈಶ್ವರ ಪರಮೇಶ್ವರ ದೇವರಿಗೆ ಈಶ್ವರ ಅಂತಲೇ ಅವನು ದೊಡ್ಡ ದೇವರು ನಮ್ಮ ಹಿಂದೂ ಧರ್ಮದಲ್ಲಿ ಹಂಗೆ ಈಶ್ವರನ ಹೆಸರನ್ನು ನಮ್ಮ ಸ್ನೇಹಿತ ಅವ್ರ ತಂದೆ ತಾಯಿ ಇಟ್ಟಿದ್ದಾರೆ ಶಂಭು ನಿಂಬೆಗಿಮ್ ಹುಡಿಗಿಲ್ಲ ದುಂಬಿಗಿಮ್ ಕರಿ ಇಲ್ಲ ಶಂಭುಕಿನ ದೊಡ್ಡ ದೇವನಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂದರೆ ಎಲ್ಲ ಗುಣಕ್ಕಿನ್ನ ದೊಡ್ಡ ಗುಣ ನಂಬಿಕೆ ಹಂಗೆ ನಮ್ಮ ಪ್ರತಿಬ್ ಈಶ್ವರ ಮೇಲೆ ನಂಬಿಕೆ ಇಟ್ಟು ನೀವು ಅವನ ಕೈಯಲ್ಲಿ ನಿಮ್ಮ ಮಕ್ಕಳನ್ನ ಕೊಟ್ಟಿದ್ದೀರಲ್ಲ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಮಕ್ಕಳಿಗೆ ಇಷ್ಟೇ ನಿಮ್ಮ ತಂದೆ ತಾಯಿಂದರು ನಿಮ್ಮ ಟೀಚರ್ಸು ದೇ ಹವ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ನಿಮಗೆ ಸಹಾಯ ಮಾಡಿದ್ದಾರೆ ದೇರ್ ಹೆಲ್ಪ್ ದೇರ್ ವೇ ಆಫ್ ಥಿಂಕಿಂಗ್ ಅವರ ತ್ಯಾಗ ಬೇರೆ ಬೇರೆ ಸೋರ್ಸಸ್ನ ಇಟ್ಕೊಂಡಿರ್ಬೋದು ಈ ಟೀಚಿಂಗ್ ಪ್ರೊಫೆಷನ್ ಇದೆಯಲ್ಲ ಅಷ್ಟು ಸುಲಭವಾದ್ದಲ್ಲ ಏನು ಆಸೆ ಇಟ್ಕೊಳ್ಳದೆ ಏನೋ ಸಮಾಜದಲ್ಲಿ ಈ ಕಲ್ಲು ಪ್ರಕೃತಿ ಅದನ್ನು ಕಡೆದರ ಆಕೃತಿ ಅದನ್ನು ಪೂಜಿಸಿದ ಸಂಸ್ಕೃತಿ ಹಂಗೆ ನಿಮ್ಮನ್ನು ಒಂದು ಕಲ್ಲು ಬಂಡೆ ಇದ್ದಂಗೆ ನಿಮ್ಮನ್ನು ಒಡೆದು ಮಾಡಿ ತಿಡ್ಡಿ ತೀರಿ ನಿಮ್ಮನ್ನು ಜನ ಗುರ್ಸೋ ರೀತಿಲಿ ಒಂದು ವಿಗ್ರಹ ಮಾಡೋ ರೀತಿಲಿ ನಿಮ್ಮನ್ನು ಇವತ್ತು ಶ್ರಮಪಟ್ಟು ಬೆಳೆಸಿದ್ದಾರೆ ಯು ಶುಡ್ ನಾಟ್ ಫರ್ಗೆಟ್ ದಿ ರೂಟ್ ದೆನ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ನಿಮ್ಮ ರೂಟು ನಿಮ್ಮ ತಂದೆ ತಾಯಿ ನಿಮ್ಮ ಶಿಕ್ಷಣ ಶಿಕ್ಷಣ ಕೊಟ್ಟಂತ ನಿಮ್ಮ ಟೀಚರ್ಸು ಅವ್ರನ್ನ ಯಾವತ್ತು ಕೂಡ ನೀವು ಯಾವತ್ತು ಕೂಡ ಮರಿಬಾರದು ಇದನ್ನು ನೀವೆಲ್ಲ ಮಕ್ಕಳೆಲ್ಲ ಕೂಡ ಗಮ್ದಲ್ಲಿ ಇಟ್ಕೊಳ್ಬೇಕು ಬಹಳ ನಂಗೆ ಸಂತೋಷ ಆಯಿತು ಈ ಸಂಸ್ಥೆಗೆ ಕೊನೆಗೆ ಇನ್ನೂ ಎಷ್ಟು ಮಾತಾಡ್ಬೇಕಾ ಇನ್ನ ಸಿ ಎಮ್ ಬರ್ತಾ ಇದ್ದಾರಾ ಓಕೆ ಇನ್ನ ಸಿ ಎಮ್ ಬರ್ತಾ ಇದಾರಂತೆ ಇನ್ನೊಂದು ಐದು ನಿಮಿಷ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ದಿನಿಸ್ಲಾ ಓಕೆ ಎಲ್ಲ ಬೋರ್ ಆಗಿಬಿಟ್ರಿ ಈ ರಾಜಕೀಯದವ್ರದ್ದು ಭಾಷಣ ಅಂದರೆ ಬೋರ್ ಆಗ್ಬಿಡ್ತದೆ ಅದಕ್ಕೆ ಆಯ್ತು ಇನ್ನೊಂದು ಒಂದು ಘಟನೆ ಹೇಳ್ತೀನಿ ಹಿಂಗೆ ನಾನು ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸಿ ಎಂ ಬರ್ತಾ ಇದಾರೆ ಅಂತ ಅದೇ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನಿಮಗೂ ಟೈಮ್ ಪುಲಾನ್ ಮಾಡಬೇಕಲ್ಲ ಸೊ ಎಸ್ ಎಂ ಕೃಷ್ಣ ಅವ್ರ ಸಂಪುಟದಲ್ಲಿ ಮಂತ್ರಿ ನಾನು ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ ನನಗೆ ಯಾವುದೋ ಒಂದು ಡೆಲಿಗೇಷನ್ ಅಲ್ಲಿ ನಾನೇನು ಆಗಿ ಹೋಗಿರಲಿಲ್ಲ ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಒಂದು ಚೇರ್ಮನ್ ಇದೆ ಕಾಪ್ರೇಷನ್ ಮಿನಿಸ್ಟ್ರಿದ್ದೆ ಆಗ ಹೋಗಿದ್ದಂಥ ಸಂದರ್ಭದಲ್ಲಿ ಆಗ ನನಗೆ ಒಂದು ಮೂವತ್ತೊಂಬತ್ತು ವಯಸ್ಸೇನೋ ನನಗೆ ನಾನು ಹೋದಾಗ ನನಗೆ ಇದೇ ರೀತಿ ಒಂದು ಎರಡೆರಡು ಸಾವಿರ ಜನ ಸೇರಿದ್ರು ಆ ಕಾರ್ಯಕ್ರಮದಲ್ಲಿ ಇಡೀ ಎಲ್ಲ ಪ್ರಪಂಚದೆಲ್ಲ ಬಂದಿದ್ದರು ನಾನು ಹೋಗಿದ್ದೆ ಅಲ್ಲಿ ಹೋದಾಗ ನಾನು ಕೆಳಗಡೆ ಕೂತಿದ್ದೆ ನಾನು ನಾವು ಹೋಗ್ಕಿನ ಸ್ವಾಮಿ ಯಾರ್ಯಾರು ಹೋಗ್ತೀವಿ ಅಂತೇಳಿ ಎಲ್ಲ ಒಂದು ನಮ್ಮ ಬಯಟಗಳೆಲ್ಲ ಕೂತ್ಕೋ ಪ್ರದೀಪ್ ಒಂದು ನಿಮಿಷ ಕೇಳು ಹೋಗ್ತು ಹೋಗ್ದು ಹೋದಾಗ ಸಾಮಾನ್ಯವಾಗಿ ಬಯೋಡಾಗಳೆಲ್ಲ ಕಳಿಸ್ತೀವಲ್ಲ ನಾವೆಲ್ಲ ನಮ್ದು ಏನೇನು ಬಯಟ ನಮ್ಮ ಹುಟ್ಟು ದಿನ ಯಾವ ಊರು ಏನೇನು ಮಾಡಿರ್ತೀವಿ ಎಷ್ಟು ಏನು ಕಡದ್ ಕಟ್ಟೆ ಹಾಕಿರ್ತೀವಿ ಎಲ್ಲ ನಮ್ಮ ಬಯೋಡಾಟಲ್ಲೆಲ್ಲ ಇರ್ತಾರೆ ನಮ್ಮ ಇಂಟ್ರಡಕ್ಷನ್ ಮಾಡಿದಾಗ ಈಗ ಅವ್ರು ಹೇಳ್ದಂಗೆ ಎಂಟು ಬಾರಿ ಎಮ್ ಎಲ್ ಎ ಆದರು ಇಲ್ಲಿ ಮಂತ್ರಿ ಆಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರಲ್ಲ ಹಂಗೆ ನಮ್ದೆಲ್ಲ ಡೀಟೇಲೆಲ್ಲ ಹೇಳ್ಕೊಂಡು ಬಂದಿರ್ತಾರೆ ಹಂಗೆ ಹೋಗಿದ್ದೆ ಓದಂಥ ಸಂದರ್ಭದಲ್ಲಿ ಆಮೇಲೆ ಅವತ್ತೊಂದು ದಿನ ಅಕಸ್ಮಿತವಾಗಿ ಅವತ್ತು ಮೇ ಹದಿನೈದನೇ ತಾರೀಕು ನನ್ನ ಜನ್ಮದಿನ ಇತ್ತು ನಾನು ಯಾವತ್ತು ನನ್ನ ಜನ್ಮ ದಿನ ಇತ್ತು ಅಂತ ಹೇಳಿ ಆರ್ಗನೈಸರ್ಸ್ ಇದ್ದವರು ನನ್ನ ಸ್ಟೇಜ್ ಮೇಲೆ ಕರೆದ್ರು ಒಬ್ಬ ಮಿನಿಸ್ಟರ್ ಬಂದಿದ್ದಾರೆ ಕರ್ನಾಟಕದಿಂದ ಭಾರತದಿಂದ ಅಂತೇಳಿ ಅಲ್ಲೆಲ್ಲ ನಮ್ಮ ಕರ್ನಾಟಕದ ಎಷ್ಟೋ ದೇಶನೇ ದೊಡ್ಡದು ಒಂದು ನಮ್ಮ ಅರ್ಧ ಕರ್ನಾಟಕ ಎಲ್ಲ ಮೂರ್ನಾಲ್ಕು ದೇಶ ಇದೆ ಅಲ್ಲೆಲ್ಲ ಫ್ರಾನ್ಸ್ ದೇಶದಲ್ಲೆಲ್ಲ ನನ್ನ ಸ್ಟೇಜ್ ಮೇಲೆ ಕರೆದ್ರು ಸ್ಟೇಜ್ ಮೇಲೆ ಕರೆದು ನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಇವ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಈಗ ಮಂತ್ರಿ ಆಗಿದ್ದಾರೆ ಹಿಂದೆ ಮಂತ್ರಿ ಆಗಿದ್ರು ಈಗ ಮೂರ್ ಬಾರಿ ಗೆದ್ದವ್ರಿ ಅಂತೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ರು ಬರ್ತಾ ಇದ್ರು ಬರ್ತಾ ಇರ್ಬೇಕಾರೆ ಕೊನೆಗೆ ಇದು ಪರಿಚಯ ಮಾಡ್ತಾಯಿದ್ರು ಪರಿಚಯ ಮಾಡ್ತಾ ಇರ್ಬೇಕಾರೆ ಆಮೇಲೆ ನಾನು ನನ್ನ ವಿಚಾರ ಎಲ್ಲ ಇದು ಮಾಡಿ ನಿಂತ್ಕೊಂಡಾಗ ತಕ್ಷಣ ಹೇಳಿದ್ರು ಟುಡೇ ಮಿನಿಸ್ಟರ್ ಆ್ಯಸ್ ಕಮ್ ಟುಡೇ ಇಟ್ ಈಸ್ ಬರ್ತ್ಡೇ ಲೆಟ್ ಸೆಲೆಬ್ರೇಟ್ ಇಸ್ ಬರ್ತ್ಡೇ ಅಂತ ಹೇಳ್ಬಿಟ್ಟು ಇದಕ್ಕಿದಿಕ್ಕೆ ಒಂದು ಟೇಬಲ್ನ ತಂದಿಲ್ಲ ಇಟ್ರು ಏನಪ್ಪ ಇದು ಮನೇಲಿ ಯಾವತ್ತು ನಾನು ಹಳ್ಳಿಯವನು ಈ ಬೆಂಗಳೂರಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಿದ್ದೆ ಅಷ್ಟೇ ನಮ್ಮ ಮನೇಲಿ ಯಾವತ್ತು ನಾನು ಬರ್ತಡೇಗೆ ಇರ್ತಡೆ ಸೆಲೆಬ್ರೇಟ್ ಮಾಡಿ ನನಗೆ ರೂಢಿನೂ ಇಲ್ಲ ನಾನು ಮಾಡಿಸ್ಕೊಂಡು ಇರಲಿಲ್ಲ ಮಂತ್ರಿ ಆದ ನಾನು ಯಾವತ್ತೂ ಬರ್ತಡೇ ಮಾಡ್ಕೊಳ್ಳಿ ಈಗ ಈ ನಡುವೆ ಇದು ಇದು ಗೀನು ಇವೆಲ್ಲ ಬಂದ ಮೇಲೆ ಹಾಕ್ಬಿಟ್ಟು ಈ ಫ್ಲೆಕ್ಸುಗ್ ಈಗು ಹಾಕೋಕೆ ಕೆಲವರೆಲ್ಲ ಶುರು ಮಾಡ್ಕೊಂಡವ್ರೆ ನನಗೆ ಆವತ್ತು ಯಾರೂ ಆ ಸಂದರ್ಭ ಇರಲಿಲ್ಲ ನನಗೊಂದು ಕಡೆ ಮುಜುಗರ ಇನ್ನೊಂದು ಕಡೆ ಒಳಗಡೆ ಸಂತೋಷ ಏನಪ್ಪ ನಮ್ಮೂರಲ್ಲಿ ಬರ್ತಡೆ ನಮ್ಮ ಅಪ್ಪನೂ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಈ ಮೂವತ್ತೊಂಬತ್ತು ವಯಸ್ಸಲ್ಲಿ ತಂದೇನೋ ಮಾಡ್ತಾರಲ್ಲ ಅಂತ ಆಮೇಲೆ ಇದಕ್ಕೆ ಒಂದು ಕೇಕ್ ತಂದಿಟ್ರು ಕೇಕ್ ತಂದಿಟ್ಟಾದ ಮೇಲೆ ಕೊನೆಗೆ ಒಂದು ಕ್ಯಾಂಡಲ್ ತಂದಿಟ್ಟಿದ್ರು ಮೂವತ್ತೊಂಬತ್ತು ಅಂತ ಅದ್ರ ಮೇಲೆ ಬರೆದಿತ್ತು ತಂದಿಟ್ಬಿಟ್ಟು ಕೊನೆಗೆ ಅದನ್ನು ಹಚ್ಸಿದ್ರು ಹಚ್ಬಿಟ್ಟು ನಾನು ಏನು ಮಾತಾಡೋಕೆ ನಾನು ಬೇಡ ಅನ್ನೋಂಗಿಲ್ಲ ಹೂವು ಅನ್ನೋಂಗಿಲ್ಲ ಸ್ಟೇಜ್ ಮೇಲೆ ಎಲ್ಲ ನಿಂತ್ಕೊಂಡೆ ಎಲ್ಲರೂ ಪ್ಲೀಸ್ ಲೆಟ್ ಎಲ್ಲರೂ ಸೇರಿ ಹ್ಯಾಪಿ ಎಲ್ಲ ಸೆಲೆಬ್ರೇಟ್ ಮಾಡೋಣ ಎಲ್ಲ ನಿಂತ್ಕೊಳ್ಳಿ ಅಂತೆಲ್ಲ ಕೈ ಚಪಾಟಿ ತರ್ಸ್ತಾ ಇದ್ರು ಹ್ಯಾಪಿ ಬರ್ತ್ಡೇ ಅಂತ ಏನೋ ಒಂದು ಹಾಡು ಹೇಳ್ತಾರಲ್ಲ ಅದನ್ನ ಹೇಳ್ತಾ ಇದ್ರು ಅದಾದಮೇಲೆ ನನಗೆ ಇದಿತ್ತು ಮೂವತ್ತೊಂಬತ್ತು ಅಂತ ಇತ್ತಲ್ಲ ಅದು ಕ್ಯಾಂಡ್ ಇತ್ತಲ್ಲ ಅದಸ್ಬಿಟ್ಟು ಉರ್ಬಿ ಅಂತಂದ್ರು ನಾನು ಉರ್ಬಣ ಅಂತ ಉರ್ಬ ಅಂತ ಉರ್ಬಣ ಅಂತ ಕೆಳಗಡೆ ತಲೆ ಹಾಕ್ತೆ ಯಾರೋ ಹಿಂದೆ ಮೂಲೆಯಲ್ಲಿ ಒಬ್ಬ ಕೂತಿದ್ದಾನ ಯಾರೋ ಕೂತಿದ್ದವನು ಅವನು ಸ್ಟಾಪ್ 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 ಅಂತ ಇತ್ತ ಏನಪ್ಪ ಇವರು ನಾನು ಇಲ್ಲಿ ಒಳ್ಳೆ ಸಂದರ್ಭ ನಾವೇನೋ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅದಕ್ಕೆ ಅವ್ರು ಕೇಳಿದ್ರು ಆರ್ಗನೈಸರ್ಸ್ ಹೆಣ್ಮಗಳು ಕೇಳಿದಂಗೆ ಏನು ವಾಟ್ ಇಸ್ ಯರ್ ಪ್ರಾಬ್ಲಮ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ ಅವ್ರು ಕೇಳಿದ್ರು ನಮ್ಮ ಹಳ್ಳಿಗಳ ಕಡೆ ನಾವೆಲ್ಲ ಈ ರಾಜಕೀಯದವ್ರಿಗೆ ಕೆಲವು ಕಲ್ಲು ಹೊಡಿತಾರೆ ಕೆಲವು ಹೂ ಹಾಕ್ತಾರೆ ಕೆಲವರು ಜೈಕಾರ ಹಾಕ್ತಾರೆ ಧಿಕ್ಕಾರ ಆಗ್ತಾರೆ ಇಲ್ಲಿ ಅವನಪ್ಪ ಇಲ್ಲಿ ನನಗೆ ಬಂದು ಸ್ಟಾಪ್ ಸ್ಟಾಪ್ ಅಂತ ಅವ್ನಂತ ನನಗೆ ಗಾಬರಿ ಆಮೇಲೆ ಅವ್ರು ಕೇಳಿದ್ರು ನೋ ದಿ ಜೆಂಟಲ್ಮೆನ್ ಈಸ್ ಇಟ್ ಫ್ರಮ್ ಇಂಡಿಯಾ ಇಂಡಿಯನ್ ಕಲ್ಚರ್ ಇಸ್ ಟು ಲಿಟ್ ದಿ ಲ್ಯಾಪ್ ನಾಟ್ ಟು ಆಫ್ ದಿ ಲ್ಯಾಪ್ ಅಂತ ಹೇಳ್ದ ಈ ಜ್ಯೋತಿ ಭಾರತದ ಸಂಸ್ಕೃತಿ ಈ ಜ್ಯೋತಿ ಬೆಳೆಸದೆ ಹೊರ್ತು ಆರ್ಸದಲ್ಲ ಅಂತ ಹೇಳ್ದೆ ಹಂಗೆ ನಾನು ಈ ಜ್ಯೋತಿನ ಇವತ್ತು ಏನು ಪರಿಶ್ರಮ ಅಕಾಡೆಮಿಯ ಜ್ಯೋತಿ ಏನು ಬೆಳೆಸಿದ್ದೇನೆ ಅದಕ್ಕೆ ಹೇಳಿದ್ದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಬದಂ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಂ ಅಂತ ಹೇಳಿ ಈ ನೀಟ್ ಈ ಸಂಸ್ಥೆಯ ಪರಿಶ್ರಮ ಸಂಸ್ಥೆಯ ಈಶ್ವರ ನೇತೃತ್ವದ ಸಂಸ್ಥೆಗೆ ಭಾಳ ಸಂತೋಷದಿಂದ ಇನ್ನೂ ಒಂದು ದೊಡ್ಡ ಶಕ್ತಿಯಾಗಿ ಇಡೀ ರಾಜ್ಯಕ್ಕೆ ಒಂದು ಹೆಸರು ಬಂದಿದೆ ಇದರಿಂದ ಈ ರಾಜ್ಯದಿಂದ ಇವತ್ತು ಅಂತಾರಾಷ್ಟ್ರ ಮಟ್ಟಕ್ಕೂ ಕೂಡ ಇವತ್ತು ವಿದ್ಯಾರ್ಥಿಗಳನ್ನ ಕಳಿಸಿ ನೀವೆಲ್ಲ ಈ ಸಂಸ್ಥೆಯ ದೊಡ್ಡ ರಾಯಬರಿಗಳಾಗಿದ್ದೀರಿ ನೀವೆಲ್ಲ ದೊಡ್ಡ ದೊಡ್ಡ ಇದಾದ ಮೇಲೆ ಈ ಸಂಸ್ಥೆ ಬಗ್ಗೆ ಗಮನ ಇಟ್ಕೊಂಡು ನೀವು ಕೂಡ ಈ ಸಂಸ್ಥೆಗೆ ಸಹಾಯ ಮಾಡಿ ಇದಕ್ಕೊಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ತಾವೆಲ್ಲ ಮಾಡಬೇಕು ನಿಮ್ಮ ತಂದೆ ನಿಮ್ಮ ಶಾಲೆ ನಿಮ್ಮ ಶಿಕ್ಷಣ ಎಲ್ಲ ಕೂಡ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಅನೇಕ ವಿಚಾರಗಳನ್ನು ಯಾವುದಾದ್ರೂ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮಗೆ ಶುಭವಾಗಲಿ ಎಲ್ಲ ತಂದೆ ತಾಯಂದಿರು ಕೂಡ ಒಳ್ಳೆಯದಾಗಲಿ ನೀವು ಇವತ್ತು ಇಬ್ಬರು ಮಂತ್ರಿಗಳು ಕುಂಟಿಸ್ಕೊಂಡಿದ್ದೀರಿ ನಾನು ಒಬ್ಬ ಮೂರು ಜನ ನಾವು ಇಲ್ಲಿದ್ದೀವಿ ಜನಪ್ರತಿಗಳು ಆಗಿದ್ದೀವಿ ಇವತ್ತು ನಿಮಗೆಲ್ಲ ಕೂಡ ನಾವು ಶುಭ ಹಾರೈಸಲಿಕ್ಕೆ ಇಡೀ ಶಿಕ್ಷಣ ಇಲಾಖೆನೇ ನಿಮ್ಮ ಜೊತೆ ಬಂದು ಹಾರೈಸ್ತಾ ಇದೆ ಯಾಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಈ ಜಾಗವೂ ಕಡಿಮೆ ಜಾಗದಲ್ಲಿ ನಮ್ಮ ಶಿವಕುಮಾರ್ ಶಿವವರು ಕೊಟ್ಟಿದ್ದಾರೆ ಅಂತ ವಿಚಾರ ಕೂಡ ನನಗೆ ಪ್ರದೀಪ್ ಈಶ್ವರ್ ಹೇಳಿದ್ದ ಅವರು ಕೂಡ ಈ ಸಂದರ್ಭದಲ್ಲಿ ಒಳ್ಳೇದಾಗಲಿ ಅಂತ ಹೇಳಿ ಬಹುಶಃ ಇಷ್ಟೇ ಸಾಕು ಇನ್ನು ಮಿಕ್ಕಿದ್ದು ತಮಗೆಲ್ಲ ಇನ್ನೊಂದು ಸಂದರ್ಭದಲ್ಲಿ ತಾನು ಹೇಳ್ತೀನಿ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಿಮ್ಮ ಬೇರನ್ನು ನಿಮ್ಮ ರೂಟನ್ನು ಮರೆಯಕ್ಕೆ ಹೋಗಬೇಡಿ ನಿಮ್ಮ ಯಶಸ್ಸಾಗಲಿ ನೀವು ದೊಡ್ಡ ನಿಮ್ಮ ಸಂಸ್ ದೊಡ್ಡ ದೊಡ್ಡವರೆಲ್ಲ ಆದಮೇಲೆ ವಾಪಸ್ ನಿಮ್ಮ ಸಂಸ್ಥೆಗೆ ಏನಾದ್ರು ನಿಮ್ಮ ಹಳದ ಸೇವೆಯನ್ನು ಮಾಡಿ ಅಂತೇಳಿ ತಮ್ಗೆ ಆಶಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ಹಿರಿಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ